ಎಲ್ಲರಿಗೂ ನಮಸ್ಕಾರ. ತಮಗೆ ಗೊತ್ತಿರೋ ಹಾಗೆ ನಿನ್ನೆ ಮೊನ್ನೆ ಸ್ವಲ್ಪ ಜಯದೇವ ಅಲ್ಲಿ ನೀರಿಂದು ಅಭಾವ ಅಂತ ಹೇಳಿ ಸಾಕಷ್ಟು ಸುದ್ದಿಗಳಿಗೆ ಬಂದಿದೆ. ಆಪರೇಷನ್ಸ್ ನಿಂತು ಹೋಗಿದೆ ಅಂತ ಒಂದು ಸುದ್ದಿ ಬಂದಿದೆ. ಆದರೂ ನಾವು ಇವತ್ತು ಎಲ್ಲ ಒಟ್ಟಿಗೆ ಕಾರ್ಪೊರೇಷನ್ನವರಾಗಲಿ, ವಾಟರ್ ಸಪ್ಲೈ ಇಂಜಿನಿಯರ್ಸ್ ಆಗಲಿ, ನಮ್ಮ ಇನ್ಚಾರ್ಜ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಜಯದೇವ, ನಮ್ಮ ಡೈರೆಕ್ಟರ್ ಜೇಮ್ಸ್, ಎಲ್ಲರೂ ಜೋಡಿ, ಸಾಕಷ್ಟು ಟೀಮ್ ಜೋಡಿ, ನಾವು ಎಲ್ಲ ಕಡೆ ಹೋಗಿ ವಾರ್ಡ್ ವೈಸ್ ವಿಸಿಟ್ ಮಾಡಿ, ಕ್ಯಾತ್ ಲ್ಯಾಬ್ ವಿಸಿಟ್ ಮಾಡಿ, ಆಪರೇಷನ್ ಥಿಯೇಟರ್ ಎಲ್ಲ ವಿಸಿಟ್ ಮಾಡಿಸಿ ನೋಡಿದ್ದೀವಿ. ಮತ್ತು ಎಲ್ಲ ಅಧಿಕಾರಿ ವರ್ಗ ಅವ್ರ ಜೊತೆ ಮತ್ತು ಸಿಬ್ಬಂದಿ ವರ್ಗ ಅವ್ರ ಜೊತೆ ಈಗಾಗಲೇ ಒಂದು ಮೀಟಿಂಗ್ ಸಹ, ಸಭೆ ಸಹ ನಡೆಸಿದ್ದೀವಿ. ತಮಗೆ ಗೊತ್ತಿರೋ ಹಾಗೆ ಒಂದು 2 ಲಕ್ಷ ಲೀಟರ್ ಇಲ್ಲಿ ಜಯದೇವ ಮತ್ತು ಜಿಮ್ಸ್ಗೋಸ್ಕರ ನೀರಿಂದು ಸಪ್ಲೈ ಇರಬೇಕು ಅಂತ ಅವ್ರದ್ದು ಬೇಡಿಕೆ ಮಿನಿಮಮ್ ಅಷ್ಟಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಬೆನ್ನೆತೋರಲ್ಲಿ ಸ್ವಲ್ಪ ಟರ್ಬಿಡಿಟಿ ಹೆಚ್ಚು ಆಗಿದೆ, ಮಳೆ ಜಾಸ್ತಿ ಬಂದಿದೆ, ಟರ್ಬಿಡಿಟಿ ಜಾಸ್ತಿ ಆಗಿದೆ, ಮಿಕ್ಸ್ ನೀರು ಬರ್ತಾ ಇದೆ ಅಂತ. ಒಂದು 2-3 ದಿನದಿಂದ ಅವರು ಸ್ವಲ್ಪ ವಾಟರ್ ಟ್ರೀಟ್ಮೆಂಟ್ ನಿಲ್ಲಿಸಿ ಬೇರೆ ಕಡೆ ಇಂದ, ನಿಮಗೆ ಗೊತ್ತಿದೆ ಸಿಟಿಯಲ್ಲಿ ಭೀಮಾ ನದಿ ಆಗಲಿ, ನಮ್ಮ ಸರಡ್ಗಿ ಬ್ಯಾರೇಜಿಂದ ನೀರು ಬರುತ್ತೆ, ಬೆಣ್ಣೆತೋರಾಂದ ನೀರು ಬರುತ್ತೆ, ಮತ್ತು ಭೋಸ್ಗಾಯಿಂದ ನೀರು ಬರುತ್ತೆ ಬೇರೆ ಬೇರೆ ಕಡೆ. ಈ ಬೆಣ್ಣೆತೋರ ರಿಲೇಟೆಡ್ ಸ್ವಲ್ಪ ಸಪ್ಲೈಯಲ್ಲಿ ಒಂದು 2 ಡೇಸಿಂದ ಶೆಡ್ಯೂಲ್ ಅಪ್ ಆ್ಯಂಡ್ ಡೌನ್ ಆಗಿದೆ. ಆದರೂ ಜಿಮ್ಸ್ ಹಾಗೂ ಜಯದೇವ ಸಂಬಂಧಪಟ್ಟ ಮಾತ್ರ ನಾನು ಇವತ್ತು ಬ್ರೀಫಿಂಗ್ ಮಾಡ್ತೀನಿ. ನಿನ್ನೆ ಒಂದು ದಿವಸ 2,44,000 ಲೀಟರ್ ಸರಬರಾಜು, ಆಲ್ರೆಡಿ 42 ಟ್ರಿಪ್ಸ್ 9 ಟ್ಯಾಂಕರ್ ಮೂಲಕ ಸರಬರಾಜು ಆಗಿದೆ. ದಿನ ಆಲ್ಮೋಸ್ಟ್ 8-9 ಟ್ಯಾಂಕರ್ಸ್ ಎಕ್ಸ್ಕ್ಲೂಸಿವ್ ಆಗಿ ಜಯದೇವ ಮತ್ತು ಜಿಮ್ಸ್ಗೋಸ್ಕರನೇ ಕಾರ್ಪೊರೇಷನ್ ಮೀಸಲಾತಿ ಇಟ್ಕೊಂಡಿದ್ದಾರೆ, ಸತತವಾಗಿ ಪ್ರೊವೈಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಕ್ಯಾತ್ ಲ್ಯಾಬ್ದು ಆಪರೇಷನ್ಸ್ ಯಾವ ರೀತಿ ಎಫೆಕ್ಟ್ ಆಗಿರಲಿಲ್ಲ. ತಮಗೆ ಗೊತ್ತಿದೆ ಜಯದೇವ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ರೀಜನ್ ಇಲ್ಲದೆ ಅಕ್ಕಪಕ್ಕ ಜಿಲ್ಲೆಯಿಂದ ಬಹಳಷ್ಟು ಮಂದಿ ಬರ್ತಾರೆ, ಹೃದಯ ರೋಗ ಇರೋದು ಸಾಕಷ್ಟು ಪೇಷಂಟ್ಗಳು ಬರ್ತಾರೆ. ಓ ಪಿ ಡಿ ಆಗಲಿ ಐ ಪಿ ಡಿ ಆಗಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿರಲಿಲ್ಲ. ಮತ್ತು ಎಲೆಕ್ಟಿವ್ ಸರ್ಜರಿ ಅವರು ಮಾತ್ರ 6 ಸರ್ಜರೀಸ್ ಮಾತ್ರ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ, ಬದಲಾಗಿ ಬೇರೆ ಏನು ಆಪರೇಷನ್ಸಲ್ಲಿ ಇಂಪ್ಯಾಕ್ಟ್ ಆಗಿರಲಿಲ್ಲ. ಇವ್ರು ಹೇಳ್ತಾ ಇದ್ರು ಈಗಾಗಲೇ ಇಲ್ಲಿ ಇರೋದು ಒಂದೇ ಒಂದು ಆಪರೇಷನ್ ಥಿಯೇಟರ್, ಅದರಲ್ಲಿ ಅವ್ರದ್ದು ಪರ್ ಡೇ 2 ಏನು ಶೆಡ್ಯೂಲ್ ಇತ್ತು ಅದು ಪೋಸ್ಟ್ಪೋನ್ ಮಾಡಿದ್ದಾರೆ, ಓನ್ಲಿ ಆಸ್ ಅ ಪ್ರಿಕಾಷನ್. ಆತಂಕ ಇರೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ, ಪ್ರಿಕಾಷನರಿ ಮೆಜರ್ ಆಗಿ ಅವರು ಒಂದು ಡಿಸಿಷನ್ ಆಸ್ ಅ ಡಾಕ್ಟರ್ಸ್ ಆಸ್ ಎಮ್ ಎಸ್ ಅವ್ರು ತೊಗೊಂಡಿರೋದು. ಆದರೂ ಈಗಲೂ ನಾವು ಅವ್ರಿಗೆ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ, ನೀರಿಂದು ಯಾವ ರೀತಿ ಅಭಾವ ಇರೋದಿಲ್ಲ, ಜಿಮ್ಸ್ ಆಗಲಿ ಜಯದೇವ ಆಗಲಿ ಮ್ಯಾಕ್ಸಿಮಮ್ ನೀರು ಬೇಡಿಕೆ ಅವ್ರದ್ದು 2 ಲಕ್ಷ ಇದೆ ಅಂದರೆ 2 ಲಕ್ಷ ದಿನ ನಾವು ಬೇರೆ ಆಲ್ಟರ್ನೇಟಿವ್ ಸೋರ್ಸ್ ಇಂದ ಸರಬರಾಜು ಮಾಡಿಸ್ತೀವಿ ಅಂತ ಕಾರ್ಪೊರೇಷನ್ ಅವರಾಗ್ಲಿ KUIDC ಆಗಲಿ ಅವರೆಲ್ಲರಿಗೂ ಹೇಳಿದ್ದೀವಿ. ಸ್ವಲ್ಪ ಓ ಪಿ ಡಿ ಲೋಡ್ ಜಾಸ್ತಿ ಇದೆ ಜಯದೇವದಲ್ಲಿ, ನಿಮಗೆ ಗೊತ್ತಿದೆ ಒಂದು ಫ್ಲೋರಲ್ಲಿ ನಡೀತಾ ಇರೋದು 300ಕ್ಕಿಂತ ಜಾಸ್ತಿ ಪೇಷಂಟ್ಸ್ ದಿನ ಬರ್ತಾರೆ, ಸ್ವಲ್ಪ ಲೋಡ್ ಇದೆ ಪೇಷಂಟ್ಸು. ಇನ್ ಪೇಷಂಟ್ ಆಲ್ಮೋಸ್ಟ್ 80 ಪೇಷಂಟ್ಸ್ ಇದ್ದಾರೆ, 80 ಪೇಷಂಟ್ಸ್ ಎಲ್ಲರ ಜೊತೆ ಮಾತಾಡೋಕ್ಕೆ ಆಗಿರಲಿಲ್ಲ, ಸಾಕಷ್ಟು ಪೇಷಂಟ್ ಜೊತೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಏನು ಪ್ರಾಬ್ಲಮ್ಸ್ ಇಶ್ಯೂಸ್ ಹೈಲೈಟ್ ಮಾಡಿದ್ದಾರೆ ಅದನ್ನು ನಾವು ಒಂದು ಡೀಟೇಲ್ ಆಗಿ ಒಂದು ಮೀಟಿಂಗ್ ಈಗ ತಗೊಂಡು ನಾವು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೀವಿ ಇದು ಬಗೆಹರಿಸೋಕ್ಕೆ. ಯಾವುದಾದ್ರೂ ಬೇರೆ ಇಶ್ಯೂ ಇದೆ ಅಂದ್ರೇನು ನಮ್ಮೆಲ್ಲರ ಕಡೆಯಿಂದ ವಿನಂತಿ, ನೀವು ದಯವಿಟ್ಟು ಹೈಲೈಟ್ ಮಾಡಿ ಅಧಿಕಾರಿ ವರ್ಗ ಅವ್ರ ಗಮನಕ್ಕೆ ತರ್ರಿ, ಪ್ರಾಮಾಣಿಕವಾಗಿ ಅವ್ರನ್ನೂ ಪ್ರಯತ್ನ ಮಾಡ್ತಾರೆ ಇದು ರಿಸಾಲ್ವ್ ಮಾಡೋದಕ್ಕೆ. ಮತ್ತು ಪೇಷಂಟ್ ಸರ್ವಿಸಸಲ್ಲಿ ಅಥವಾ ಜನರಿಗೋಸ್ಕರ ಯಾವ ತೊಂದರೆ ಆಗಲಿ ಆ ರೀತಿ ಆಗಬಾರ್ದು ರೀತಿ ಕಟ್ಟುನಿಟ್ಟಿನ ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀವಿ. ಮತ್ತು ಏನು ಸಹಕಾರ ಬೇಕು ಯಾವ ಇಲಾಖೆ ವತಿಯಿಂದ, ಯಾವ ಆಫೀಸರ್ ಕಡೆಯಿಂದ, ಯಾವ ಸಿಬ್ಬಂದಿ ಕಡೆಯಿಂದ ಕೊಡಿಸೋ ರೀತಿ ನಾವು ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಈ ಪೇಷಂಟ್ ಕೇರ್ ಟೇಕರ್ಸ್ ಯೂಸ್ ಕೂಡ